ಚೇತನ್ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಿದ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿಗೆ ನಟ ಚೇತನ್ ಶೇಫ್ಟ್ ಓಮ್ನಿ ಕಾರ್ನಲ್ಲಿ ಜೈಲಿಗೆ ಪೊಲೀಸರು ಕರೆದೊಯ್ದಿದ್ದಾರೆ ಹಿಂದುತ್ವದ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಆರೋಪದ ಹಿನ್ನೆಲೆಯಲ್ಲಿ ಚೇತನ್ಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ ನಟ ಚೇತನ್ರನ್ನ ಪರಪನ ಅಗ್ರಹಾರ ಜೈಲಿಗೆ ಪೊಲೀಸರು ಕರೆದೊಯ್ದಿದ್ದಾರೆ ಕಾರಾಗೃಹದತ್ತ ನಟ ಚೇತನ್ ಹೋಗ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆ ನಟ ಚೇತನ್ ಅವ ಅವಹೇಳನಕಾರಿ ಪೋಸ್ಟ್ ಅವರ ಪೋಸ್ಟ್ ನ ಕಾಪಿಯನ್ನು ಕೂಡ ನೋಡ್ತಾ ಇದ್ದೀರಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಜಗದೀಶ್ ನಟ ಚೇತನ್ರ ಪರಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಏನಿದೆ ಮತ್ತಷ್ಟು ಮಾಹಿತಿ ಬಗ್ಗೆ ಖಂಡಿತ ಮಧುಶ್ರೀ ಈಗಾಗಲೇ ಉರಿಗೌಡ ಹಾಗೂ ನಂಜೇಗೌಡ ಸಂಬಂಧಿತವಾಗಿ ರಾಜ್ಯಾದ್ಯಂತ ಭಾರಿ ಚರ್ಚೆ ಆಗ್ತಾ ಇರುವಂಥದ್ದು ಈ ಸಂಬಂಧವಾಗಿ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವು ಪೇಜ್ಗಳು ಕೂಡ ಕ್ರಿಯೇಟ್ ಆಗುವಂಥದ್ದು ಪೋಸ್ಟ್ಗಳು ಕ್ರಿಯೆ ಅಪ್ಲೋಡ್ ಮಾಡುವಂಥದ್ದು ಈ ರೀತಿಯಾದಂಥ ಒಂದು ವಿಚಾರಗಳು ಕೂಡ ನಡೀತಾ ಇರುವಂಥದ್ದು ಇನ್ನು ಇದರ ನಡುವೆ ನಟ ಚೇತನ್ ಒಂದು ಪೋಸ್ಟ್ ಅಪ್ಲೋಡ್ ಮಾಡಿರ್ತಾರೆ ಈಗ ಅದು ಸಾಕಷ್ಟು ಒಂದು ವಿವಾದಕ್ಕೆ ಸೃಷ್ಟಿಯಾಗಿರುವಂಥದ್ದು ಯಾಕಂದರೆ ಅವರು ಹಿಂದುತ್ವವನ್ನು ಕೂಡ ಅಲ್ಲಿ ಅವಹೇಳನಕಾರಿಯಾಗಿ ಒಂದು ಉಲ್ಲೇಖವನ್ನ ಮಾಡಿ ಒಂದು ಪೋಸ್ಟ್ ಮಾಡಿರುವಂಥದ್ದು ಈಗಾಗಲೇ ನಿಯಮ ಏನೊಂದು ಕಾನೂನಿನ ಉಲ್ಲಂಘನೆ ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಒಂದು ಶೇಷಾದ್ರಿಪುರಂ ಪೊಲೀಸ್ ಠಾಣೆಗೆ ಒಂದು ದೂರು ದಾಖಲಾಗುತ್ತೆ ಇನ್ನು ಆ ದೂರಿನ ಸಂಬಂಧವಾಗಿ ಈಗಾಗಲೇ ನಟ ಚೇತನನ್ನು ಬಂಧಿಸಿದಂತಹ ಶಿ ಶಾಧ್ರಿಪುರಂ <gasps> ಪೊಲೀಸರು ಕೋರ್ಟ್ಗೆ ಕೂಡ ಹಾಜರು ಮಾಡಿರ್ತಾರೆ ಇನ್ನು ಈ ಸಂದರ್ಭದಲ್ಲಿ ಏನು ಮೂವತ್ತೆರಡನೇ ಎ ಸಿ ಎಂ ಎಂ ಕೋರ್ಟ್ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕೂಡ ಆದೇಶವನ್ನು ಮಾಡಿರುವಂಥದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ನಟ ಚೇತನನ ಪರಪನ ಅಗ್ರಹಾರಕ್ಕೂ ಕೂಡ ಸೃಷ್ಟಿ ಏನು ಶಿಫ್ಟ್ ಮಾಡಲಾಗಿರುವಂಥದ್ದು ಈಗಾಗಲೇ ಸಾಕಷ್ಟು ಒಂದು ಬೆಳವಣಿಗೆಗಳು ನಡೀತಾ ಇರುವಂಥದ್ದು ಹುರಿಗೌಡ ನಂಜೇಗೌಡರವರ ಏನು ಇರುವಿಕೆಯ ಬಗ್ಗೆ ಸಾಕಷ್ಟು ಒಂದು ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿ ಈ ವಿಚಾರವಾಗಿ ಒಂದು ಪೋಸ್ಟ್ ಅನ್ನು ಮಾಡುವಂತಹ ಬರದಲ್ಲಿ ಹಿಂದುತ್ವದ ಬಗ್ಗೆ ಅವಹೇಳನಕಾರಿಯಾಗಿ ಕೆಲವೊಂದು ಪದಗಳ ಉಲ್ಲೇಖ ಮಾಡಿ ರುವಂತಹ ನಿಟ್ಟಲ್ಲಿ ಈಗಾಗಲೇ ಈ ಬೆಳವಣಿಗೆ ನಡೆದಿರುವಂತದ್ದು ಸದ್ಯಕ್ಕೆ ಈಗಾಗಲೇ ಶೇಷಾದ್ರಪುರಂ ಪೊಲೀಸರಿಂದ ನಟ ಚೇತನ್ ಬಂಧನವಾಗಿದ್ದು ಅವರು ಪರಪ್ನಗ್ರಹಾರಕ್ಕೆ ಕೂಡ ಶಿಫ್ಟ್ ಆಗಿರುವಂತದ್ದು ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಜಗದೀಶ್